ನೇರವಾಗಿ ಹೇಳಬೇಕಿತ್ತು. ನಾನು ಹೋಗಿದ್ದೆ, ಹೌದು ಕೇಳಿದ್ದೀನಿ, ತಪ್ಪೇನು ಅಂತ. ಈಗ ಮುಖ್ಯಮಂತ್ರಿ ಗಾದಿಗಾಗಿ ಲಾಬಿಯನ್ನು ನಡೆಸಿದ್ದಾರೆ. ದೆಹಲಿಯಿಂದ ವಾಪಸ್ಸಾದ ಬೆನ್ನಲ್ಲೇ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ. ಇದು ಯಡಿಯೂರಪ್ಪನವರ ವಿಶ್ವಾಸ ಉಳಿಸಿಕೊಳ್ಳಲು ನಿರಾಣಿಯವರು ಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಯಡಿಯೂರಪ್ಪನವರ ಬಣದ ಶಾಸಕರ ವಿಶ್ವಾಸ ಗಳಿಸುವಂಥ ಯತ್ನಕ್ಕೆ ಈಗ ನಿರಾಣಿಯವರು ಮುಂದಾದಂಗೆ ಕಾಣಿಸ್ತಾ ಇದೆ. ಒಂದು ಕಡೆಗೆ ಯಡಿಯೂರಪ್ಪನವರನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನ, ಅವರ ಟೀಮನ್ನು ಒಲಿಸುವಂಥ ಪ್ರಯತ್ನ, ಇನ್ನೊಂದು ಕಡೆಗೆ ಅವರೇ ಬಿಟ್ಟುಕೊಟ್ಟಂಥ ಕುರ್ಚಿಗೋಸ್ಕರ ಪ್ರಯತ್ನ. ಸೊ ಎರಡೂ ರೀತಿಯಾದಂಥ ಪ್ರಯತ್ನ, ಒಂದೇ ಕಲ್ಲಿಗೆ ಎರಡು ಅಕ್ಕಿ ಹೊಡೆಯುವಂಥ ಕೆಲಸವನ್ನು ಮುರುಗೇಶ್ ನಿರಾಣಿಯವರು ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ರಾಜಕೀಯದಲ್ಲಿ ಏನು ಬೇಕಾದರೂ ಸಾಧ್ಯತೆ ಇದೆ. ಸೊ ನನ್ನ ಸಹೋದಿಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಮುರುಗೇಶ್ ನಿರಾಣಿಯವರು ಹೇಳ್ತಾರೆ, ನಿನ್ನೆ ದೆಹಲಿಯಿಂದ ಬಂದಾಗ ನಾನು ಲಾಬಿ ಮಾಡೋಕ್ಕೇನು ಹೋಗಿರಲಿಲ್ಲ, ಉಳಿದವ್ರ ರೀತಿಯಲ್ಲಿ ನಾನು ಸಿ ಎಂ ಆಗೋಕ್ಕೇನು ಆಗ್ತೀನಿ ಅಂತ ಯಾವುದನ್ನು ಕೂಡ ಹೇಳಿಲ್ಲ ಅಂತೇಳಿ. ನೀನು ಟೀ ಕಾಫಿ ಕುಡಿಯೋಕ್ಕೆ ಹೋಗಿದ್ರಂತ ದೆಹಲಿಗೆ. ಒಳ್ಳೆ ಜೋಕ್ ಮಾಡ್ತಾರಲ್ವೇನ್ರಿ ಇವರೆಲ್ಲ ನಾಯಕರುಗಳು ದೆಹಲಿಗೆ ಹೋಗ್ಬಿಟ್ಟು. ಈಗ ಮತ್ತೆ ಬಂದು ಯಡಿಯೂರಪ್ಪನವ್ರ ಬಣವನ್ನು ಓಲೈಸುವಂಥ ಕೆಲಸ, ಇನ್ನೊಂದು ಕಡೆಗೆ ಅದೇ ಯಡಿಯೂರಪ್ಪನವ್ರು ಬಿಟ್ಟಂಥ ಕುರ್ಚಿಯ ಮೇಲೆ ಕೂತ್ಕೊಳ್ಳೋಕ್ಕೂ ಕೆಲಸ, ಒಂದೇ ಕಲ್ಲಿಗೆ ಎರಡಕ್ಕೆ ಹೊಡೆಯೋ ಕೆಲಸ, ಮತ್ತೆ ಲಾಬಿ ಮಾಡಲ್ಲ ಅಂತ ಲೆಕ್ಕಾಚಾರ ಅಲ್ವಾ ಮಸೂದ್? ಖಂಡಿತವಾಗಿಯೂ ಕೂಡ ಅರುಣ್, ಮುರುಗೇಶ್ ನಿರಾಣಿಯವರ ನಡೆ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಏನು ಕುತೂಹಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅವರು ಮುಖ್ಯಮಂತ್ರಿ ರೇಸ್ನಲ್ಲಿರುವಂಥವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಆಗಾಗ್ಗೆ ದೆಹಲಿಯಲ್ಲಿ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ವರಿಷ್ಠರ ಭೇಟಿಗೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ದೆಹಲಿ ಮಟ್ಟದಲ್ಲಿ ಲಾಬಿ ಜೋರಾಗಿಯೇ ಮಾಡ್ತಾ ಇದ್ದಾರೆ. ನಿನ್ನೆ ಸರ್ಕಾರದ 2 ವರ್ಷದ ಸಾಧನೆ ಸಂದರ್ಭದಲ್ಲೂ ಕೂಡ ಮುರುಗೇಶ್ ನಿರಾಣಿಯವರು ಇರಲಿಲ್ಲ, ದೆಹಲಿನಲ್ಲೇ ಇದ್ದರು. ಹಿಂದಿನ ದಿನ ದೆಹಲಿಗೆ ಹೋಗಿದ್ದರು, ಅಲ್ಲಿ ಆದರೆ ಯಾವುದೇ ವರಿಷ್ಠರು ಭೇಟಿ ಆಗಲಿಲ್ಲ. ಮತ್ತೆ ವಾಪಸ್ ನಿನ್ನೆ ವಾಪಸ್ ಸಂಜೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಆದರೆ ನಿನ್ನೆ ಎಲ್ಲ ನಾಯಕರುಗಳು ಕೂಡ ಯಡಿಯೂರಪ್ಪ ರಾಜೀನಾಮೆ ನಂತರ ಕಾವೇರಿ ನಿವಾಸಕ್ಕೆ ಬಂದು ಔಪಚಾರಿಕವಾಗಿ ಅವ್ರ ಜೊತೆ ಕುಶಲೋಪರಿ ವಿಚಾರಿಸ್ಕೊಂಡು ಹೋಗಿದ್ದರು. ಆದರೆ ನಿರಾಣಿಯವರು ನಿನ್ನೆ ಸಂಜೆ ಬಂದರೂ ಕೂಡ ಬರಲಿಲ್ಲ, ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಯಡಿಯೂರಪ್ಪನವ್ರನ್ನ ಮಾತನಾಡಿಸೋದಕ್ಕೆ. ಯಡಿಯೂರಪ್ಪನವ್ರಿಗೆ, ಅವ್ರ ಬಣದಲ್ಲಿರೋರಿಗೆ, ಅವ್ರ ಅತ್ಯಾಪ್ತರಿಗೆ ಎಲ್ರಿಗೂ ಕೂಡ ಗೊತ್ತು, ಮುರುಗೇಶ್ ನಿರಾಣಿಯವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆದರೆ ನಿರಾಣಿಯವರು ಎರಡೂ ದೋಣಿಯ ಪ್ರಯಾಣ ಮಾಡ್ತಿದ್ದಾರೆ. ಹೈಕಮಾಂಡ್ನಲ್ಲೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಡಿಯೂರಪ್ಪನವರ ಅದೇ ವಿಶ್ವಾಸ ಉಳಿಸ್ಕೊಂಡು ಹೋಗಬೇಕು, ಅವರ ಅತ್ಯಾಪ್ತರ ಬೆಂಬಲ ವಿಶ್ವಾಸ ಕೂಡ ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಒಂದು ರೀತಿಯ ಅಕ್ಕಿ ಮೇಲಿನ ಆಸೆ, ನೆಂಟರ ಮೇಲಿನ ಪ್ರೀತಿ ಅನ್ನೋ ಥರ ಅವರ ಆಗಿದೆ. ಎರಡೂ ಕಡೆಯೂ ಬೇಕು ಅವರಿಗೆ, ಮುಖ್ಯಮಂತ್ರಿ ಹುದ್ದೆಯೂ ಬೇಕು, ಮುಂದಿನ ಮುಖ್ಯಮಂತ್ರಿ ನಾನೇ ಆಗಬೇಕು ಅನ್ನುವಂಥದ್ದು. ಇನ್ನೊಂದು, ಯಡಿಯೂರಪ್ಪನವರ ವಿರೋಧವೂ ಕೂಡ ಕಟ್ಕೋಬಾರ್ದು, ಅವರ ವಿಶ್ವಾಸ ಉಳಿಸ್ಕೋಬೇಕು, ಅವ್ರನ್ನ ಓಲೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ನಡೆ ಪ್ರದರ್ಶನ ಆಗ್ತಾ ಇರುವಂಥದ್ದು. ಈಗ ಕಾವೇರಿ ನಿವಾಸಕ್ಕೆ ಬಂದಿದ್ದಾರೆ, ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಸಹಜವಾಗಿ ರಾಜಕೀಯ ಚರ್ಚೆ ಅಂತೂ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂತಂದರೆ ಯಡಿಯೂರಪ್ಪನವ್ರನ್ನ ನೇರವಾಗಿ ಏನಾಗ್ತಿದೆ, ಏನು ಮಾಡ್ತಿದ್ದೀರಾ ಅವರು ಅದನ್ನು ಹೇಳಲಿಕ್ಕೆ ಧೈರ್ಯ ಕೂಡ ನಿರಾಣಿಯವ್ರಿಗೆ ಇಲ್ಲ. ಸಹಜವಾಗಿ ಔಪಚಾರಿಕ ಮಾತುಕತೆಗಳು ನಡೀತಾ ಇದ್ದಾವೆ, ನಂತರ ಆ ಮಾತುಕತೆ ನಂತರ ಏನು ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಆದರೆ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾತ್ರ ವೇಷ ಬದಲಿಸ್ಕೊಂಡು ಮಾತಾಡ್ತಾರೆ, ನಾನೇನು ಪ್ರಯತ್ನ ಪಡ್ತಾ ಇಲ್ಲ, ಕ್ಷೇತ್ರದ ಸಮಸ್ಯೆಗೆ ದೆಹಲಿಗೆ ಹೋಗಿದ್ದೆ ಅಂತ ಪ್ರತಿ ಬಾರಿಯೂ ಕೂಡ ಇದೇ ಹೇಳ್ತಾರೆ, ನಾನು ಪ್ರಯತ್ನ ಮಾಡ್ತಿಲ್ಲ ಅಂತ. ಆದರೆ ಆಂತರ್ಯದಲ್ಲಿ ಒಳಗೊಳಗೆ ಬಹಳ ಲೆಕ್ಕಾಚಾರ ಇಟ್ಕೊಂಡು ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿನ ಇಷ್ಟು ಬಿರುಸಿನಿಂದ ಅವ್ರ ಹೆಸರು ಕೂಡ ಹರಿದಾಡ್ತಾ ಇರುವಂಥದ್ದು. ಸೊ ಕಾವೇರಿ ನಿವಾಸದಲ್ಲಿ ಯಡಿಯೂರಪ್ಪನವ್ರು ಭೇಟಿ ನಂತರ ಏನು ಮಾತನಾಡ್ತಾರೆ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಅವರು ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ ಅದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾರು? ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮುಖ್ಯಮಂತ್ರಿ ಗಾದಿಗೋಸ್ಕರ ಕಸರತ್ತನ್ನು ನಡೆಸ್ತಾ ಇದ್ದಾರೆ, ಎಲ್ಲರೂ ಕೂಡ ಅವರವರ ಲಾಬಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಟವೆಲ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕರೆ ನಮಗೂ ಒಂದು ಸಿಗಲಿ, ಯಾಕೆ ಆಗಬಾರ್ದು ಅಂತ ಹೇಳಿ. ಈಗ ಬಿಟ್ಟರೆ ಇನ್ನೊಂದು ಇನ್ನೊಂದು 2-3 ಟರ್ನ್ ನಮಗೆ ಅವಕಾಶ ಸಿಗುತ್ತೋ ಇಲ್ವೋ, ಹಾಗಾಗಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಪ್ರಯತ್ನ ಮಾಡದೇ ಯಾವುದಾದರೂ ಸಾಧ್ಯ ಇದೆಯಾ? ಪ್ರಯತ್ನ ಮಾಡದೆ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಏನಾದರೂ ಸಾಧ್ಯ ಇದೆಯಾ? ಸಾಧ್ಯತೆಗಳು ಇದೆ ಅಂತ ಬಿ ಜೆ ಪಿ ತೋರಿಸಿಕೊಟ್ಟಿದೆ. ಆದರೆ ಇಲ್ಲಿ ಲಾಬಿಗಳು ಕೂಡ ನಡೆಯುತ್ತೆ. ಸೊ ಇವರೆಲ್ಲ ಹೇಗೆ ಅಂತಂದರೆ, ಕೂಸಿಗೆ ಚೂಟೋದು ಇವರೇ, ತೊಟ್ಟಿಲು ತೂಗೋದು ಇವರೇ. ರಾಜೀನಾಮೆ ಇನ್ನೂ ಕೊಟ್ಟಿರಲಿಲ್ಲ ಯಡಿಯೂರಪ್ಪನವರು, ಆಗಲೇ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಟವೆಲ್ ಹಾಕಿದಂಥವ್ರು, ಈಗ ಬಂದುಬಿಟ್ಟು ನಾನು ಲಾಬಿ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಯಡಿಯೂರಪ್ಪನವ್ರನ್ನ ಓಲೈಸೋಕ್ಕೆ ಹೋಗ್ತಾರೆ. ಹಿಂಗಲ್ವ ರಾಜಕೀಯ?